ಹರೀಶ್ ಅವರೇ ಅದು ಕುತ್ರವನ್ನ ಕೊಡಲಿಲ್ಲ ನನಗೆ ಸರ್ ಆಗಲೇ ನಾನು ಹೇಳಿದೆ ಅಲ್ಲಿ ತೆಗೆದುಕೊಂಡಂತ ನಿರ್ಧಾರ ಇಲ್ಲಿ ತೆಗೆದುಕೊಂಡಂತ ನಿರ್ಧಾರ ಸರಿ ಕ್ಲಿಯರ್ ಆಗಿ ನಮಗೆ ಹೈಯೆಸ್ಟ್ ರಿಗಾರ್ಡ್ಸ್ ಇದೆ ಅನಂತ್ ಕುಮಾರ್ ಅವರಿಗೆ ಮತ್ತೆ ಅವರ ಮನೆ ಅವರಿಗೆ ಅವರನ್ನ ಯಾವುದು ಅಗೌರವದಿಂದ ಕಂಡಿಲ್ಲ ಇಲ್ಲ ಇಲ್ಲ ಅವರಿಗೆ ಅವರಿಗೆ ಟಿಕೆಟ್ ಕೊಡಬೇಕಾಯಿತು ಅದರಲ್ಲಿ ಎರಡು ಮಾತಿಲ್ಲ ಅವತ್ತು ತಪ್ಪು ನಡೆದಿದೆ ಕೊಟ್ಟಿಲ್ಲ ಟಿಕೆಟ್ ಅವತ್ತು ನಮಗೆ ಹೈ ಕಮಾಂಡ್ ಅವರು ಆ ಡಿಸಿಷನ್ ತಗೊಂಡಿದ್ರು ಆಗ ಒಬ್ಬ ಹುಡುಗನಿಗೆ ಒಂದು ಸಾಮಾನ್ಯ ಕಾರ್ಯಕರ್ತನ ಕೊಡಬೇಕು ಅಂತ ಹೇಳಿ ತೇಜಸ್ವಿಗೆ ಕೊಟ್ರು ಅಲ್ಲ ಬೆಳಗಾವಿಯಲ್ಲಿ ಏನಾಗಿತ್ತು ನಮಗೆ ಟೈಮ್ ಶಾರ್ಟ್ ಇತ್ತು ಒಂದು 6 ತಿಂಗಳು 8 ತಿಂಗಳು ಇತ್ತು ನಮಗೆ ಆ ಟೈಮ್ ಅಲ್ಲಿ ಕ್ಯಾಂಡಿಡೇಟ್ ಚೇಂಜ್ ಮಾಡಿದ್ರೆ ಪ್ರತಿಯೊಂದು ಸೀಟು ನಮಗೆ ಇಂಪಾರ್ಟೆಂಟ್ ಇತ್ತು ಹೌದು ಹೌದು ಇದು ಇಲ್ಲಿ ಕೊಡಬೇಕಾಯಿತು ಅದರಲ್ಲಿ ನೋ ಡೌಟ್ ತಪ್ಪಾಗಿದೆ ಅದನ್ನ ಸರಿ ಮಾಡ್ತಾರೆ ನಮ್ಮ ಹೈ ಕಮಾಂಡ್ ಅವರು ಅದನ್ನ ಹಂಗೇ ಬಿಟ್ಬಿಡು ಹೆಂಗ್ ಮಾಡ್ತಾರೆ ಮುಂದಿನ ದಿವಸದಲ್ಲಿ ಮಾಡ್ತಾರೆ ಶೀ ಇಸ್ ವೆರಿ ಮಚ್ ಪಾರ್ಟ್ ಆಫ್ ಪಾರ್ಟಿ ಅಲ್ಲ ನಮ್ಮ ಸರ್ಕಾರ ಈಗ ನಮ್ಮ ಪಾರ್ಟಿ ವಿಷಯಕ್ಕೆ ಸಿದ್ದರಾಮಯ್ಯ ಅಲ್ಲ ಸಿದ್ದರಾಮಯ್ಯ ಅವರು ಮಾತಾಡೋದು ಬೇಡ ನಮ್ಮ ಪಾರ್ಟಿ ವಿಷಯ ಅವ್ರ ಪಾರ್ಟಿ ವಿಷಯ ನೋಡ್ಕೊಳ್ಳಿ ಸಾಕು ಒಂದ್ ಕಡೆ ಪಾರ್ಟಿ ನೋಡ್ಕೊಳ್ರಿ ಫಸ್ಟ್ ನಮ್ಮ ಪಾರ್ಟಿ ಬಗ್ಗೆ ಮಾತಾಡ್ಬೇಡ್ರಿ ನೀವು ಯಾರ್ಯಾರಿಗೆ ಏನೇನು ಮಾಡಿದ್ರೆ ಅಂತ ನಮ್ಗೆ ಗೊತ್ತಿದೆ ಟೈಮ್ ಟು ಟೈಮ್ಗೆ ಟೈಮ್ ಟು ಟೈಮ್ ಏನೇನು ಮಾಡಿದ್ರೆ ಅಂತ ಗೊತ್ತಿದೆ ನಿಮ್ಮ ಪಾರ್ಟಿ ವಿಷಯ ಮಾತಾಡ್ಕೊಳ್ಳಿ ಈ ಸಲ ಪರಮೇಶ್ವರ್ ಕೆಲ್ಸ್ಕೊಳ್ಳಿ ಖರ್ಗೆ ಅವ್ರ ಮಗನ್ ಕೆಲ್ಸ್ಕೊಳ್ಳಿ ಅವ್ರನ್ನೆಲ್ಲ ಗೆಲ್ಸ್ಕೊಳ್ಳಿ ಫಸ್ಟ್ ನೀವು ನಮ್ಮ ಪಾರ್ಟಿ ವಿಷಯ ಯಾಕೆ ಮಾತಾಡ್ತೀರಾ ಪಾಪ ತಿರ್ಗಾ ಪರಮೇಶ್ವರ್ ಸೋಲ್ಸ್ಬಿಟ್ಟಿರ ಅಪ್ಪಿತಪ್ಪಿ ಅವ್ರ ಮುಖ್ಯಮಂತ್ರಿ ನೀವು ಅಡ್ಜಸ್ಟ್ಮೆಂಟ್ ರಾಜಕಾರಣ ಅವ್ರ ಮೇಲೆ ತೋರಿಸ್ಬೇಡಿ ನಮ್ಮ ಹತ್ರ ಯಾಕೆ ತೋರಿಸ್ತೀರಾ ನೀವು ನಮ್ಮ ಪಾರ್ಟಿ ಬಗ್ಗೆ ನೀವು ತಲೆ ಕೆಡಿಸ್ಬೇಡಿ ಲಾಜಿಕ್ ಪ್ರಶ್ನೆ ಕೇಳ್ತಾ ಇದ್ದಾರೆ ನಮ್ಮ ಪಾರ್ಟಿ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡ್ಬಿಡ್ರಿ ಲಾಜಿಕ್ ಪ್ರಶ್ನೆ ಹೇಳಿದ್ರು ಮತ್ತೆ ಈ ಬಾರಿ ಪರಮೇಶ್ವರ್ ಸೋಲ್ಸ್ಬಿಟ್ಟಿರ ಆಮೇಲೆ ಪಾಪ ತಿರ್ಗಾ ಅವ್ರ ಮುಖ್ಯಮಂತ್ರಿ ಆಯ್ತಾರೆ ಅಂತ ಹೇಳ್ಬಿಡಲಿಲ್ಲ ಪರಮೇಶ್ವರು ಗೆಲ್ತಾರೆ ಶಿವಕುಮಾರ್ ಸಾಹೇಬರು ಗೆಲ್ತಾರೆ ಸಿದ್ದರಾಮಯ್ಯರು ಗೆಲ್ತಾರೆ ಒಂದ್ ನಾಯಕತ್ವ ಹೇಳ್ಬೇಕಂದ್ರೆ ಯಾರ ನಾಯಕತ್ವದಲ್ಲಿ ಹೋಗ್ಬೇಕಂತ ಹೇಳ್ರಿ ಎಂಎಲ್ಎಗಳು ಬಯಸಿದ್ರೆ ಹೈಕಮಾಂಡ್ ನಾಗರಾಜ್ ಯಾದವ್ ನಾಗರಾಜ್ ಯಾದವ್ ನಮ್ಮ ಪ್ರಜಾತಂತ್ರ ನಾಗರಾಜ್ ಯಾದವ್ ಪಾರ್ಟಿ ಡೆಮಾಕ್ರಸಿ ಕೇಳ್ರಿ ಮಾತ್ರ ಅವ್ರ ತರ ಸರ್ವಾಧಿಕಾರನ ನೇರವಾಗಿ ಬಂದ್ರೆ ಮೋದಿ ಅವರು ಬರೋದಿಲ್ಲ ಜನ ಬಂದು ಸಾಯ್ತಾರೆ ಬೇಕಾದ್ರೆ ಇವರು ಬರಲ್ಲ ಇನ್ನೊಬ್ಬರು ಅತ್ತಲ್ಲ ಏನೇ ಸರ್ ಬರಲ್ಲ ಈಗ ಬಂದು ನೋಡಿ ಯಡಿಯೂರಪ್ಪನ ಕೈ ಹಿಡ್ಕೊಂಡು ನೀವು ಪರಮೇಶ್ವರ ಮ್ಯಾನಿಫೆಸ್ಟೋ ಕರೆಕ್ಟ್ ಮಾಡ್ತಾ ಗೊತ್ತಾ ಸಿದ್ದರಾಮಯ್ಯ ಪಾರ್ಟಿ ಅನೌನ್ಸ್ ಮಾಡ್ತಿದ್ರು ಪಾರ್ಟಿಯಿಂದ ಹೊರಗಡೆ ಆಗಿ ಸಿಂದ್ರ ಅಂದಾಗ ಡಿಕ್ಟೇಟರ್ಶಿಪ್ ಇರಲಿಲ್ಲ ಈ ದೇಶದಲ್ಲಿ ಉಚ್ಚಾಟನೆ ಮಾಡಿ ಇಂಡಿಯಾ ಸಿಂದ್ರ ಅಂದಾಗ ಡಿಕ್ಟೇಟರ್ಶಿಪ್ ಇರಲಿಲ್ಲ ಈ ದೇಶದಲ್ಲಿ ಅವತ್ತು ಪ್ರಜಾಪ್ರಭುತ್ವ ಇತ್ತು ಈ ದೇಶದಲ್ಲಿ ಪ್ರಜಾಸತ್ತಾತ್ಮಕವಾಗಿ 91 ಸರ್ಕಾರ ಎಲೆಕ್ಟ್ ಆಗುತ್ತೆ 91 ಸರ್ಕಾರ ಉಳಿಸ್ತಾರೆ ಸರ್ಕಾರ ಸಂವಿಧಾನ ಕೊಟ್ಟಿರೋರು ನಾವು ಕಾಂಗ್ರೆಸ್ ಸರ್ಕಾರ ನೋಡಿ ಪ್ರಜಾಸತ್ತಾತ್ಮಕವಾಗಿ ಭಾರತ ದೇಶದ ಇತಿಹಾಸದಲ್ಲಿ ಭಾರತ ದೇಶದ ಇತಿಹಾಸದಲ್ಲಿ ಸಂವಿಧಾನ ಕೊಟ್ಟರು ನೀವ ಕಾಂಗ್ರೆಸ್ ಪಕ್ಷ ನೀವು ಕೊಟ್ರ ಯಾಕ್ರಿ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ್ತೀರಾ ಹರೀಶ್ ಅವರೇ ಅವರೊಂದು ಮಾತು ಹೇಳಿದ್ರು ಕೇಳಿಸ್ಕೊಂಡ್ರ ಏನು ನಾನು ಮರ್ತು ಬಿಟ್ಟಿದ್ದೆ ಅದನ್ನ ಏನು ಸತ್ತೋದಂತ ಟೈಮಲ್ಲಿ ಫ್ಲೈಟಿಗೆ ದುಡ್ಡಿರಲಿಲ್ಲ ಅವ್ರ ಬಾಡಿ ಆದರ್ಶ ವ್ಯಕ್ತಿ ಬಿ ಆರ್ ಅಂಬೇಡ್ಕರ್ ಸಾಹೇಬ್ ನಮ್ಮ ಪಾಲಿಗೆ ಮಾತಾಡ್ತಾ ಇದ್ದೀರಿ ಕಾಂಗ್ರೆಸ್ ಕೊಟ್ಟರಿ ಆಮೇಲೆ ಯಾಕೆ ಮಾತಾಡ್ತೀರಿ ಅದೇ ಸಿದ್ದರಾಮಯ್ಯ ಇಟ್ಕೊಂಡು 78 ಅಂಬೇಡ್ಕರ್ ವಿಚಾರ ಎತ್ತಿದ್ದೆ ಹೇಳ್ತಾ ಇದ್ದೀನಿ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಮನಸ್ಸು ಮಾಡಿದ್ರೆ ಈ ದೇಶದ ಒಬ್ಬ ಪ್ರಧಾನಿ ಆಗಿರೋರು
ಈ ದೇಶದ ಒಬ್ಬ ಪ್ರಧಾನಿ ಆಗಬೇಕಾಗಿತ್ತು ಅಂಬೇಡ್ಕರ್ ಅವರು ಆಗಬೇಕಾಗಿತ್ತು ಪ್ರಧಾನಿ ಅಂಬೇಡ್ಕರ್ ಯಾರೊಬ್ಬರು ಗುರುಕೇ ಅಲ್ಲ ಅದು ಯಾರೊಬ್ಬರು ಸೊತ್ತಲ್ಲ ಈ ದೇಶದ ಆಸ್ತಿ ಅದು ಅದು ಬಿಟ್ರೆ ಇನ್ನೇನು ಮಾಡಿಲ್ಲ ಅಂಬೇಡ್ಕರ್ ಅವ್ರಿಗೆ ಡೆಲ್ಲಿಯಲ್ಲಿ ಮಾಡಿದ್ರೆ ಮಣ್ಣು ತಗೊಂಡ್ ಹೈದರಾಬಾದ್ ಕಳಿಸ್ತಾರೆ ಇನ್ನೆಲ್ಲ ಪ್ರಧಾನಮಂತ್ರಿ ಡೆಲ್ಲಿಯಲ್ಲಿ ಮಾಡಿದ್ದಾರೆ ಮಣ್ಣು ಅವಮಾನ ಮಾಡಿದ್ರೆ ಅಲ್ಲ ಈ ದೇಶಕ್ಕೆ ಪ್ರಧಾನಮಂತ್ರಿಗೆ ಗೌರವ ನಿಮಗೆ ಅಂಬೇಡ್ಕರ್ ಅಂಬೇಡ್ಕರ್ ಅವರು ಟ್ರಂಪ್ ಕಾರ್ಡ್ ಮಾಡ್ಕೊತಾರೆ ಇವರು ನಮಗೆ ಅಪ್ಪ ಪುಣ್ಯಾತ್ಮ ನಮಗೆ ನಮ್ಮ ದೇಶ ಪುಣ್ಯಾತ್ಮ ನಾಗರಾಜ್ ಅವರೇ ಇಷ್ಟೆಲ್ಲ ಹೇಳ್ತಿರಲ್ಲ ಸಂವಿಧಾನ ನಮಗೆ ಕೊಟ್ಟಿರೋದು ಮಾತು ಅಂತೇಳಿ ಅದನ್ನೆಲ್ಲ ಹೇಳ್ತಾ ಇದ್ರಲ್ಲ ಅಂಬೇಡ್ಕರ್ ಅಂಬೇಡ್ಕರ್ ಅಂತೇಳಿ ನಿಮ್ಮ ಕಾಂಗ್ರೆಸ್ ಪಕ್ಷ ಕನಸಲೇ ಇಲ್ವಾ ಅವ್ರನ್ನ ಪ್ರಧಾನಿ ಮಾಡಬೇಕು ಅಂತ ಹೇಳಿ ಪ್ರಧಾನಮಂತ್ರಿಗಿಂತ ಹೆಚ್ಚು ಬೆಳೆದಿರಬೇಕು ಅಂಬೇಡ್ಕರ್ ಸಂವಿಧಾನಕ್ಕೆ ಗೌರವ ಕೊಡೋದು ಕಲಿರಿ ನೀವು ಕಲಿರಿ ಎಮರ್ಜೆನ್ಸಿ ನೀವು ದೇವರಾಜ್ ಸರ್ ಈಗ ಬಿ ಎಸ್ ವೈ ಅವ್ರನ್ನ ಹೇಳಿ 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 ಲಿಂಗಾಯತ ಓಟ್ಸ್ಗಳ ವಿಚಾರದಲ್ಲಿ ಅವ್ರು ಮಾತಾಡ್ತಿರೋದು ಅಂಬೇಡ್ಕರ್ ಅವ್ರದ್ದು ಹಾಗೆ ಹೇಳಿ ಹೇಳಿ ಆ ಓಟ್ಗಳನ್ನ ತುಂಬಾ ಧನ್ಯವಾದಗಳು ನನ್ನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಎಲ್ಲಾ ಪಕ್ಷಗಳು ಎಲ್ಲಾ ನಾಯಕರನ್ನು ಅವರವ್ರ ಪಕ್ಷಗಳಲ್ಲಿ ನಡೆಸಿಕೊಳ್ಳುವಂತ ರೀತಿಗಳು ಹೇಗಿರುತ್ತೆ ಅದನ್ನ ಎಮೋಷನಲ್ ಆಗಿ ಬಳಕೆ ಮಾಡ್ಕೊಳ್ಳೋದು ಹೇಗಿರುತ್ತೆ ಅನ್ನೋದನ್ನ ಜಸ್ಟ್ ಒಂದು ಎಕ್ಸಾಂಪಲ್ ನಿಮಗೆ ಎಲ್ಲಾ ಬಂತು ಈ ಚರ್ಚೆಯಲ್ಲಿ